ವೈಟ್ ಬ್ರೆಡ್ ಮತ್ತೆ ಬ್ರೌನ್ ಬ್ರೆಡ್ ಈ ಎರಡರೊಳಗಡೆ ನಿಮ್ಗೆ ಯಾವ್ದು ಹೆಲ್ದಿ ಅಂತ ಅನ್ಸುತ್ತೆ? ಸೊ ನೀವೇನಾದ್ರೂ ನನಗೆ ಕೇಳಿದ್ರೆ ಈ ಡಿಸ್ಕಷನ್ ನಾವು ಬೇರೆ ದಿನ ಇಟ್ಕೊಂಡ್ರೇನೆ ಒಳ್ಳೇದು. ಏನಕ್ಕಂತಂದ್ರೆ ಇವತ್ತು ನಾನು ನಿಮ್ಮೆಲ್ರಿಗೂ ಒಂದು ಹೆಲ್ದಿ ಆಗಿರೋಂಥ ಹೋಮ್ ಮೇಡ್ ಮತ್ತೆ ಟೇಸ್ಟಿ ಆಗಿರೋ ಹೋಲ್ ವೀಟ್ ಬ್ರೆಡ್ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತೀನಿ. ಇದನ್ನ ಆರಾಮಾಗಿ ನೀವು ಮನೆ ಮಾಡೋದಲ್ಲದೆ ಇಟ್ ಇಸ್ ಕಂಪ್ಲೀಟ್ಲಿ ಹೆಲ್ದಿ. ಓಕೆ, ಸೊ ಇದನ್ನೆಲ್ಲ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಎವ್ರಿವನ್. ಸೊ ಈ ಬ್ರೆಡ್ನ ಮಾಡೋದಕ್ಕೆ ನಿಮಗೆ ಬೇಕಿಂಗ್ ಅಲ್ಲಿರೋಂಥ ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಸಾಕು. ಈ ಬ್ರೆಡ್ ಮಾತ್ರ ಅಲ್ಲ, ಬನ್ ಆಗಿರ್ಬೋದು, ಕೇಕ್ ಆಗಿರ್ಬೋದು, ಕಪ್ ಕೇಕ್ ವರ್ಗೂ ಕೂಡ ನಾನು ಆರಾಮಾಗಿ ಮನೇಲೇ ಮಾಡ್ಕೊಬೋದು. ಸೊ ಬೇಸಿಕ್ಲಿ ಬೇಕಿಂಗ್ ಒಳಗಡೆ ಒಂದಷ್ಟು ಕಾನ್ಸೆಪ್ಟ್ಸ್ ಏನು ಅಂತಂದರೆ, ಒಂದು ಒಂದಷ್ಟು ವೆಟ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಒಂದಷ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಅದರ ಜೊತೆ ಒಂದು ರೈಸಿಂಗ್ ಏಜೆಂಟ್ ಇದ್ದೇ ಇರುತ್ತೆ. ಅದಾದಮೇಲೆ ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಇರೋದೇನು ಅಂತಂದರೆ ನಿಮ್ಮ ಮೆಷರ್ಮೆಂಟ್ಸ್. ಸೊ ಬೇಕಿಂಗ್ ಒಳಗಡೆ ಮೆಷರ್ಮೆಂಟ್ ಈಸ್ ದ ಕಿಂಗ್. ಅಟ್ಲೀಸ್ಟ್ ಇನಿಷಿಯಲ್ ಸ್ಟೇಜ್ ಒಳಗಡೆ ನೀವು ಐಬಾಲ್ ಮಾಡಿ ಓಕೆ ಒಂದು ಸ್ವಲ್ಪ ಹಿಂಗೆ ಹಿಂಗೆ ಅಂತಂದ್ಬಿಟ್ಟು ಹಾಕ್ಕೊಂಡ್ರೆ ನಿಜ ಎಲ್ಲಿಂದ ಎಲ್ಲೆಲ್ಲೋ ಆಗ್ಬಿಡುತ್ತೆ. ಆ್ಯಕ್ಚುಲಿ ಟೇಸ್ಟ್ ಕೂಡ ನಾನು ಚೆನ್ನಾಗಿ ಬರಲ್ಲ. ಸೊ ಮೆಷರ್ಮೆಂಟ್ ಈಸ್ ಸೂಪರ್ ಇಂಪಾರ್ಟೆಂಟ್. ಸೊ ಇವತ್ತು ಈ ಬ್ರೆಡ್ನ ವಿತ್ 1 ಪ್ರಾಪರ್ ಲೋಫ್, ಆ್ಯಕ್ಚುಲ್ ಆಗಿ ಆಲ್ಮೋಸ್ಟ್ 8-10 ಸ್ಲೈಸಸ್ ಹೇಗೆ ಬ್ರೆಡ್ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೋ. ಮೊದಲನೇದಾಗಿ ಇಲ್ಲಿ ನಾವು ರೈಸಿಂಗ್ ಏಜೆಂಟ್ ಆಗಿ ಈಸ್ಟ್ನ ಯೂಸ್ ಮಾಡ್ತಿದ್ದೀವಿ. ಸೊ ಒಂದು ಗ್ಲಾಸ್ ಬೌಲ್ ಒಳಗಡೆ 1 ಕಪ್ ವಾಟರ್ ಯೂಸ್ ಮಾಡ್ಕೊಳ್ಳಿ. ವಾಟರ್ ಆ್ಯಕ್ಚುಲ್ ಆಗಿ ವಾರ್ಮ್ ಟೆಂಪರೇಚರ್ ಇದ್ದರೆ ತುಂಬಾನೇ ಒಳ್ಳೇದು. ತುಂಬಾನೇ ಜಾಸ್ತಿ ಬಿಸಿ ಕೂಡ ನಾನು ಇರಬಾರ್ದು, ತುಂಬಾ ತಣ್ಣು ಕೂಡ ನಾನು ಇತ್ತು ಅಂತಂದ್ರೆ ಆ್ಯಕ್ಚುಲ್ ಆಗಿ ಈಸ್ಟ್ ಪ್ರೂವೇ ಆಗೋದಿಲ್ಲ. ತುಂಬಾ ಬಿಸಿ ಇತ್ತು ಅಂದರೆ ಈಸ್ಟ್ ಕಿಲ್ ಆಗೋಗುತ್ತೆ. ಓಕೆನಾ? ಸೊ ಇದಕ್ಕೆ 1 ಟೇಬಲ್ ಸ್ಪೂನ್ ಶುಗರ್ ಆ್ಯಡ್ ಮಾಡಿ ಅದಾದ್ಮೇಲೆ ಪ್ರಾಪರ್ ಆಗಿ ಮಿಕ್ಸ್ ಮಾಡಿ 1/2 ಟೇಬಲ್ ಸ್ಪೂನ್ ಡ್ರೈ ಈಸ್ಟ್ ಯೂಸ್ ಮಾಡಿ. ಆ್ಯಕ್ಚುಲಿ ನಿಮಗೆ ಇನ್ಸ್ಟೆಂಟ್ ಈಸ್ಟ್ ಕೂಡ ನಾನು ಸಿಗುತ್ತೆ, ಬಟ್ ಡ್ರೈ ಈಸ್ಟ್ ಯೂಸ್ ಮಾಡೋದ್ರಿಂದ ಒಳ್ಳೆ ಟೆಕ್ಸ್ಚರ್ ಕೂಡ ಬರುತ್ತೆ, ಒಳ್ಳೆ ರಿಸಲ್ಟ್ಸ್ ಕೂಡ ಬರುತ್ತೆ. ಆ್ಯಕ್ಚುಲಿ ನಿಮಗೆ ಏನಾಗ್ತಿದೆ ಅಂತ ಒಂದು ಐಡಿಯಾ ಕೂಡ ನಾನು ಇರುತ್ತೆ. ಏನಾದರೂ ನಿಮ್ಮ ಮಿಕ್ಸ್ಚರ್ ಸರಿ ಬರ್ತಿಲ್ಲ ಅಂತಂದರೆ ಈ ಸ್ಟೇಜಲ್ಲೇ ಡಿಸ್ಕಾರ್ಡ್ ಕೂಡ ನಾನು ಮಾಡ್ಬೋದು. ಸೊ ಈ 1/2 ಟೇಬಲ್ ಸ್ಪೂನ್ ಈಸ್ಟ್ ಆ್ಯಡ್ ಮಾಡಿ ಪ್ರಾಪರ್ ಆಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅದು ರೈಸ್ ಆಗೋದಕ್ಕೆ ಬಿಡಿ ಒಂದು ವಾರ್ಮ್ ಪ್ಲೇಸ್ ಒಳಗಡೆ. ಒಂದು ಮ್ಯಾಕ್ಸಿಮಮ್ 3-6 ಮಿನಿಟ್ಸ್ ಒಳಗಡೆ ನಿಮಗೆ ಆ ಬಬ್ಲಿ ಟೆಕ್ಸ್ಚರ್ ಎಲ್ಲ ನಾನು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ 6-10 ಮಿನಿಟ್ಸ್ ಆದರೂ ಕೂಡ ನಾನು ಏನು ಚೇಂಜಸ್ ಕಾಣಿಸಿಲ್ಲ ಅಂತಂದರೆ ನಿಮ್ಮದು ಆ್ಯಕ್ಚುಲ್ ಆಗಿ ಈ ಇಂಗ್ರೀಡಿಯೆಂಟ್ ಬ್ರೆಡ್ ಮಾಡೋದಕ್ಕೆ ರೆಡಿನೇ ಇಲ್ಲ ಅಂತಂದ್ಬಿಟ್ಟು ಅದನ್ನು ತಲೆ ಇಟ್ಕೊಳ್ಳಿ. ಏನಕ್ಕಂತಂದರೆ ಈ ಪ್ರೋಸೆಸ್ ಆದಮೇಲೆ ನೀವು ಆಗ್ಬೋದೇನೋ ಅಂತಂದ್ಬಿಟ್ಟು ನೀವು ಫ್ಲಾರಲ್ಲಿ ಆ್ಯಡ್ ಮಾಡಿದ್ರೆ ನಿಜ ಆ ಡೋ ಏನಿದೆ ಅಲ್ಲ ಕಂಪ್ಲೀಟ್ಲಿ ವೇಸ್ಟ್ ಆಗುತ್ತೆ, ಅದನ್ನು ಮಾಡೋದಕ್ಕೆ ಹೋಗ್ಬೇಡಿ. ಸೊ ಈ ಪ್ರಾಪರ್ ಆಗಿ ರೈಸ್ ಏನು ಬರುತ್ತಲ್ಲ ಒಂದು ಸ್ವಲ್ಪ ಬಬ್ಲಿ ಫ್ರಾತಿ ಟೆಕ್ಸ್ಚರ್ ಬಂದಾದ ನಂತರ 1/2 ಕಪ್ ಆಫ್ ಹೋಲ್ ವೀಟ್ ಫ್ಲಾರ್ ಯೂಸ್ ಮಾಡಿದ್ದೀನಿ ಇಲ್ಲಿ. ಅದ್ರ ಜೊತೆ ಒಂದು ಸ್ವಲ್ಪ ಒಂದು ಪಿಂಚ್ ಆಫ್ ಸಾಲ್ಟ್ ಆ್ಯಡ್ ಮಾಡಿದೆ, ಅದಾದಮೇಲೆ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್. ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಕಂಪ್ಲೀಟ್ಲಿ ಕೋಲ್ಡ್ ಪ್ರೆಸ್ಡ್, ಮನೇಲಿದ್ದ ಕಾರಣದಿಂದ ನೀವು ಬೇಕಂದ್ರೆ ರಿಫೈಂಡ್ ಆಯಿಲ್ ಕೂಡ ನಾನು ಯೂಸ್ ಮಾಡ್ಬೋದು, ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಬೆಸ್ಟ್ ಅಂತಂದರೆ ಬಟರ್ ಯೂಸ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಕೂಡ ನಾನು ಬರುತ್ತೆ. ಅದಾದ ನಂತರ ಪ್ರಾಪರ್ ಆಗಿ ಮಿಕ್ಸ್ ಮಾಡಿ ಲೈಟಿಗೆ ಒಂದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಇರೋಂಥ ಡೋ ಬರುತ್ತೆ. ಅದಾದಮೇಲೆ ನೀವೇನು ಮಾಡಿ ಅಂತಂದರೆ ಲೈಟಿಗೆ ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತಾ ಮಾಡ್ತಾ ನೀರನ್ನ ನೀವು ಇನ್ನೊಂದು ಸ್ವಲ್ಪ ನೀರನ್ನ ಅದರೊಳಗಡೆ ಇನ್ಫ್ಯೂಸ್ ಮಾಡಬೇಕು. ಏನಕ್ಕಂತಂದರೆ ಅದೊಂದು ಸ್ವಲ್ಪ ಏರಿಯೇಷನ್ ಕ್ರಿಯೇಟ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಗಟ್ಟಿ ಡೋ ಇತ್ತು ಅಂತಂದರೆ ಆ್ಯಕ್ಚುಲ್ ಆಗಿ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆ್ಯಕ್ಚುಲಿ ಒಂದು ಸ್ವಲ್ಪ ಬಬ್ಲಿ ಟೆಕ್ಸ್ಚರ್ ಏನು ಬರಬೇಕು ಆ್ಯಕ್ಚುಲಿ ಬ್ರೆಡ್ ಒಳಗಡೆ ಅದು ಬರೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಗಟ್ಟಿ ಡೋ ಇರಬಾರ್ದು, ಸಾಫ್ಟ್ ಡೋ ಇರಬೇಕಾಗಿರೋ ಕಾರಣದಿಂದ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನೀಡ್ ಮಾಡಿ ಒಂದು 5-8 ಮಿನಿಟ್ಸ್ ಇಲ್ಲಾಂದ್ರೆ 10 ಮಿನಿಟ್ಸ್ ನೀಡ್ ಮಾಡೋದ್ರಿಂದ ನೀವು ನಿಜವಾಗ್ಲೂ ಒಳ್ಳೆ ಟೆಕ್ಸ್ಚರ್ ಇರೋಂಥ ಬ್ರೆಡ್ ಕೂಡ ನಾನು ಬರುತ್ತೆ. ಇದಾದ ನಂತರ ನೀವು ಲೈಟ್ಗೆ ಒಂದು ಸ್ವಲ್ಪ ಈ ಪ್ಲಯಬಲ್ ಡೋ ಏನು ಬರುತ್ತಲ್ಲ ಅದನ್ನು ಒಂದು ಪ್ರಾಪರ್ ಆಗಿ ಗ್ರೀಸ್ ಮಾಡಿ ಬೌಲ್ ಒಳಗಡೆ ಆಯಿಲ್ ಯೂಸ್ ಮಾಡಿಕೊಂಡು ಅದಾದ ನಂತರ ಅಲ್ಲೇ ಇಟ್ಟು 2 ಅವರ್ಸ್ ಪ್ರಾಪರ್ ಆಗಿ ರೈಸ್ ಆಗೋದಕ್ಕೆ ಬಿಡಿ. ಈಸ್ಟ್ ಆ್ಯಕ್ಚುಲ್ ಆಗಿ ಅದರ ಮ್ಯಾಜಿಕ್ನ ತೋರಿಸುತ್ತೆ. 2 ಅವರ್ಸಲ್ಲಿ ಪ್ರಾಪರ್ ಆಗಿ ರೈಸ್ ಆಗಿರುತ್ತೆ. ಅದಾದ ನಂತರ ನೀವು ಒಂದು ಬ್ರೆಡ್ ಲೋಫ್ ಇಲ್ಲ ಅಂತಂದರೆ ಆ್ಯಕ್ಚುಲ್ ಆಗಿ ನಿಮ್ಮ ಮನೆಯಲ್ಲಿ ಇರೋಂಥ ಮೈಕ್ರೋವೇವಬಲ್ ಗ್ಲಾಸ್ ಬೌಲ್ ಏನಿದೆ ಸೊ ಅದರೊಳಗಡೆ ನೀವು ಈ ಮಿಕ್ಸರ್ನ ಟ್ರಾನ್ಸ್ಫರ್ ಮಾಡಿ ಇನ್ನೊಂದು 40-45 ಮಿನಿಟ್ಸ್ ರೈಸ್ ಆಗೋದಕ್ಕೆ ಬಿಟ್ಟರೆ ನಿಜವಾಗ್ಲೂ ಸಖತ್ತಾಗಿರೋ ಒಂದು ಟೆಕ್ಸ್ಚರ್ ಕಾಣಿಸುತ್ತೆ. ಅದಾದಮೇಲೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಇನ್ನೊಂದು 5% ರೈಸ್ ಆಗ್ಬೋದು ಅಷ್ಟೇನೆ. ಸೊ ಈ ಪಾಯಿಂಟ್ವರೆಗೂ ನಿಮ್ಮ ಬ್ರೆಡ್ ರೈಸೇ ಆಗಿಲ್ಲ ಅಂತಂದರೆ ನಿಮ್ಮ ಡೋ ಮುಂದೆ ಆ್ಯಕ್ಚುಲ್ ಆಗಿ ರೈಸ್ ಕೂಡ ಆಗೋದಿಲ್ಲ ಅಂತಂದ್ಬಿಟ್ಟು. ಸೊ ಮೇಕ್ ಶೋರ್ ನೀವು ಈ ಲೋಫ್ಗೆ ಆ್ಯಕ್ಚುಲ್ ಆಗಿ ಟ್ರಾನ್ಸ್ಫರ್ ಮಾಡಾದ ನಂತರ 45 ಮಿನಿಟ್ಸ್ ಒಳಗಡೆ ನಿಮ್ಮ ಬ್ರೆಡ್ದು ಈ ಡೋ ರೈಸ್ ಆಗಿಲ್ಲ ಅಂತಂದರೆ ದೆನ್ ಇಟ್ಸ್ ಅ ಕಂಪ್ಲೀಟ್ಲಿ ಫೇಲ್. ಇದಾದ ನಂತರ ನೀವು ಲೈಟ್ಗೆ ಒಂದು ಸ್ವಲ್ಪ ಮಿಲ್ಕ್ನ ಬ್ರಷ್ ಮಾಡ್ಬೋದು ಮೇಲ್ಗಡೆ, ಸೊ ದಟ್ ಒಂದು ಸ್ವಲ್ಪ ಲೈಟ್ ಗ್ಲಾಸಿನೆಸ್ ಅಲ್ಲದೆ ಒಂದು ಪ್ರಾಪರ್ ಕ್ರಸ್ಟ್ ಕೂಡ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ 200 ಡಿಗ್ರೀಸ್ ಒಳಗಡೆ ಲೈಟ್ ಪ್ರೀ ಹೀಟ್ ಮಾಡಿರೋ ಅವನ್ ಒಳಗಡೆ ನೀವು 30 ಮಿನಿಟ್ಸ್ ಬೇಕ್ ಮಾಡಿದ್ರೆ ಯು ವಿಲ್ ಬಿ ರೆಡಿ ಟು ಗೋ. ಸೊ ನಿಮ್ಮ ಬ್ರೆಡ್ ಪ್ರಾಪರ್ ರೆಡಿ ಆಗಿರುತ್ತೆ, ತೊಗೊಂಬಂದು ಅದಾದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಕಟ್ ಮಾಡಿ. ಇಲ್ಲಾಂತಂದರೆ ಆ ಬಿಸಿ ಒಳಗಡೆ ನೀವು ಹೆಂಗೆ ಕಟ್ ಮಾಡೋದಕ್ಕೆ ಹೋದ್ರೆ ಪ್ರಾಪರ್ ಶೇಪ್ ತೊಗೊಳ್ಳೋದಿಲ್ಲ. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡೋದ ನಂತರ ಕಟ್ ಮಾಡಿದ್ರೆ ಯು ವಿಲ್ ರೆಡಿ ಟು ಗೋ. ಈ ಬ್ರೆಡ್ ನಿಜವಾಗ್ಲೂ ಸಖತ್ತಾಗಿ ಬಂದಿದೆ. ನಾನು ಬೇಕು ಅಂತಲೇ ಒಂದು ಸ್ವಲ್ಪ ಲೈಟಿಗೆ ಎಡ್ಜಸ್ ಎಲ್ಲ ಜಾಸ್ತಿ ರೋಸ್ಟ್ ಮಾಡಿದೆ, ಸೊ ದಟ್ ನೀವೇನಾದರೂ ಇದರೊಳಗಡೆ ಬಟರ್ ಹಾಕೊಂಡು ತಿಂತಿದ್ರೆ ಇಲ್ಲಾಂದರೆ ತವ ಮೇಲೆ ಟೋಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಜ್ಯಾಮ್ ಇಲ್ಲಾಂದರೆ ಪೀನಟ್ ಬಟರ್ ಹಾಕೊಂಡು ತಿಂತೀರಾ ಅಂತಂದರೆ ಸಖತ್ತಾಗಿರುತ್ತೆ. ಸೊ ಡೂ ಟ್ರೈ ದಿಸ್, ನಿಜವಾಗ್ಲೂ ಹೆಲ್ದಿಯೆಸ್ಟ್ ಅಂತಲೇ ಹೇಳ್ಬೋದು.
ವಾಟರ್ ನಾವೇನು ಯೂಸ್ ಮಾಡಿದಿರಿ ಇನಿಷಿಯಲ್ ಆಗಿ, ಅದ್ರ ಬದಲು ವಾರ್ಮ್ ಮಿಲ್ಕ್ ಯೂಸ್ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಟೆಕ್ಸ್ಚರ್ ಏನಿದೆ ಅಲ್ಲ ಚೇಂಜ್ ಆಗುತ್ತೆ. ಸೊ ಡೂ ಟ್ರೈ ದಿಸ್ ಅಂಡ್ ಕಮ್ ಬ್ಯಾಕ್, ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಬಿಲೋ. ತುಂಬಾನೇ ಈಸಿ ರೆಸಿಪಿ, ಅಕಸ್ಮಾತ್ ಆಗಿ ಏನಾದರೂ ನಮ್ಮ ಹತ್ರ ಅವನ್ ಇಲ್ಲ ಅಂತಂದ್ರೆ ಅದು ಕೂಡ ಕಂಪ್ಯಾರಿಟಿವ್ಲಿ ಆಲ್ಟರ್ನೇಟ್ ಆಪ್ಷನ್ಸ್ ಕೂಡ ಇದೆ. ನೀವು ಸಾಲ್ಟ್ ಯೂಸ್ ಮಾಡಿ ಒಂದು ಪ್ರಾಪರ್ ವೆಸಲ್ ಒಳಗಡೆ ನೀವು ಅದು ಕೂಡ ಬೇಕ್ ಮಾಡಬಹುದು. ಡೂ ಚೆಕ್ ದಟ್ ಆಸ್ ವೆಲ್, ಬಟ್ ಟ್ರೈ ಮಾಡೋದು ನಮ್ಮ ವರೆಗೂ ಕೂಡ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಅಂಡ್ ಟಿಲ್ ಮೈ ನೆಕ್ಸ್ಟ್ ವೀಡಿಯೋ. ದಿಸ್ ಫಿಟ್ ಕಂಡಿಗಾರ ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯುವರ್ ಎಪಿಸೋಡ್. ಬೈ.